ಬೊಂಬನ ನೀಗಿನಲ್ಲಿ ಮುಗುಳುತ್ತದೆ. ಮುಗುಳುವ ಮುಳುಗುತ್ತಾ ಇದೆ, ಮುಗುಳುತ್ತಾ ಇದೆ, ಮುಳುಗುತ್ತದೆ. ಅದೇ ನೀನು ಹೇಳಿದ್ದು. ಈಗ ಕಷ್ಟವಂತಲ್ಲ, ಏನು ಮಾಡುವ? ಏನು ಮಾಡಲಿ? ದೇವರನ್ನೇ ಪ್ರಾರ್ಥಿಸಿಕೊಳ್ಳಬೇಕು. ದೇವರನ್ನು ಇದ್ದಾರಲ್ಲ ಸ್ವಾಮಿ, ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಅವರು ಮಾಡು. ಆಯ್ತು, ಹೇಗೆ ಮಾಡುದು? ಓ ಚಕ್ರಪಾಣಿಯೇ, ಓ ಚಕ್ಕುಳಿ ಬಾಣಿಯೇ, ಚಕ್ರಪಾಣಿ, ಓ ಚಕ್ರಪಾಣಿ, ಓ ಗದಾಧರ, ಓ ಗದ್ದೆದಾರ, ಗದಾಧರ, ಗದಾಧರ, ಗರುಡ ವಾಹನ, ಓ ಗರುಡ ವಾಹನ, ಗರುಡ, ಗೌಡ, 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 ಗರುಡ ವಾಹನ, ಗರುಡ ವಾಹನ, ಕೋಮಲಾಂಗ. ಓ ಹೇಳುದಿಲ್ಲ, ಅದೇ ನಾಚಿಕ ಕೋಮಲಾಂಗ, ನೀಲ ವಿಭಾಂಗ, ನೀಲು ನೀವು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದಾರೆ. ಜಯ 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 ಜಯ. ಮಧುತಿಂದನ ಪದ್ಮನಾಭ, ಎಂತದ್ದು ಪದ್ಮನಾಭ ಮಧು ತಿಂದನ? ಯಾವಾಗ ತಿಂದದ್ದು? ಏನು ತಿಂದದಲ್ಲ, ಮಧುಸೂಧನ ಮಧು ತಿಂದನ್ ಸೂಧನ. ಈಗ ಹೇಳ, ಆಗ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದೆ, ಎಲ್ಲ ಗೊತ್ತಾಗಿ ಅಂತ ಈ ಹೊತ್ತು ಎಲ್ಲ ಒಟ್ಟು ಸೇರಿದ್ದೀವಿ. ದೇವತೆಗಳು, ಹೌದು ಚಕ್ರವರ್ತಿ, ನಿನ್ನವರೆಲ್ಲ ಜೊತೆ ಸೇರಿಕೊಂಡು ನನ್ನ ಪ್ರಾರ್ಥನೆ ಮಾಡಿದ್ದೀರಲ್ಲ, ನಿಮಗೆ ಏನಾದ್ರೂ ಸಮಸ್ಯೆ ಬಂತು ಅಂತ ಆದ್ರೆ ಮಾತ್ರ ನನ್ನನ್ನು ಕರೆಸಿಕೊಳ್ಬೇಕು ಅಂತ ಹೇಳಿದ್ದೀರಿ. ಹೌದು, ಈಗ ನನ್ನ ಅಗತ್ಯವನ್ನು, ಈಗ ಸಂಸ್ಥೆ ಬಂದಿದೆ, ಸಂಸ್ಥೆ ಬಂದಿದೆ, ಸಮಸ್ಯೆ ಬಂದಿದೆ. ಯಾಕೆ ಆ ರೀತಿ ಮಾತಾಡ್ತಾನ? ಅವನಿಗೆ ಅವನ ಕೂಟದಲ್ಲಿ ಮೂತಾಗೆ ಅವರೇ ಅಪ್ಪ ಮೂಕ. ಅವರು ಅವರು ಮೂಕ ಅಸುರ. ಓ ಮೂಕ ಅಸುರ, ಮೂಕ ಅಸುರ, ಮೂಕ ನೀವೇ ಭೂತಾಯ ಮೂಕ ಅಸುರ, ಮೂಕ ಅಸುರ. ಸರಿಯಪ್ಪ, ಒಳ್ಳೆ ದೇವ್ರೆ, ನಿಮ್ಮನ್ನು ತುತ್ತಿ ಮಾಡುವುದಕ್ಕೆ ಕಾರಣ ಉಂಟು. ತುತ್ತಿ ಮಾಡಿ, ತುತ್ತಿ ಮಾಡಿದ್ದಕ್ಕೆ ಕಾರಣ ಉಂಟು. ಅದಕ್ಕೆ ದೇವೇಂದ್ರನೇ ಪಕ್ಕಿ ಹೇಳಿದ ಪ್ರಕಾರ ನಾವು ಪೌವತವನ್ನು ತಂದೆವು. ಪೌವತ, ಪೌವತ, ನೀವೇ ಪೌವತ, ಹಾವನ್ನು ಸುತ್ತಿದೆವು. ಆದ ನೀಗಿನ ಮೇಲೆ ಇಟ್ಟೆ ಗೋಲಿಯಲ್ಲಿ ಪೌವತ ನೀಗಿನಲ್ಲಿ ಮುಗುಳುತ್ತದೆ. ಪೌವತ ನೀಗಿನಲ್ಲಿ ಮುಗುಳುತ್ತದೆ, ಮುಳುಗುತ್ತದೆ, ಮುಳುಗುತ್ತದೆ. ಸರಿ, ಅದಕ್ಕೆ ಎಂತ ನೀವೇ ಏನಾದ್ರು ಪರಿಹಾರ? ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಿಲ್ಲ, ಮೇಲೆ ಬರ್ಬೇಕು. ಈಗ ಗೊತ್ತಾಯ್ತು, ಎಲ್ಲ ತಪ್ಪಿದ್ದೀವಿ, ನಾನು ತಪ್ಪಿದ್ದೀನಿ, ಎಚ್ಚರಿಸಬೇಕಾಗಿತ್ತು. ಹೌದು, ಎಂತಹ ಘನವಾದ ಕಾರ್ಯವಿದೆ. ಹೌದು, ಇಂಥದ್ದು ಮಾಡಬೇಕು ಅಂತಂದ್ರೆ ಯಾವುದೇ ರೀತಿಯ ವಿಘ್ನಗಳು ಬರಕೂಡದು, ಕೂಡದು ಎನ್ನುವುದಕ್ಕಾಗಿ ನೀವು ಪೂಜೆ ಮಾಡಬೇಕಾದ ಯಾರನ್ನು ಗೊತ್ತಾ? ಮೊದಲ ಪೂಜೆಯ ಗೊಂಬ ಹೇರಂಬ, ಅವನೇ ಲಂಬೋದರ. ಗಣೇಶ, ಗಣೇಶ ಎಲ್ಲಿದ್ದಾನೆ? ಗಣೇಶ, ಗಣಪತಿ, ಗಣಪತಿ. ಹೌದು, ಯಾವ ಗಣಪತಿ? ಅಯ್ಯೋ, ಯಾವ ಗಣಪತಿ? ಇನ್ನು ಗೊತ್ತಾಗಿಲ್ಲ. ಇಲ್ಲ, ಶಿವನ ಕುಮಾರ, ಈಶನ. ಹಾ, ಈಶನ. ಓ, ಆ ಗಣಪತಿ ನನಗೆ ಗೊತ್ತುಂಟು. ಗೊತ್ತುಂಟ? ಈಶನ ಮಗ ಗಣಪ. ಹೌದು, ಈಶನ ಮಗ ಗಣಪ, ಈಶ ಈಶನ ಮಗ ಗಣಪ. ಹೌದು, ಈಶನ ವಾಹನ ನಂದಿ, ಗಣಪನ ವಾಹನ ಇಲಿ. ಹೌದು, ಈಶ ಗಣಪ, ಈಶನ ಮಗ ಗಣಪ, ಕಮಲ ಲಂಗ ಜಳ ಜಳ. ಬರ್ತದೆ, ನಾನು ಸಣ್ಣ ಪ್ರಾಯದಲ್ಲಿ ಕಲಿತದ್ದು ಈಗಲೂ ನನಗೆ ನೆನಪುಂಟು. ಮೊದಲನೇ ಪುಟದಲ್ಲಿ ಈಶ ಈಶನ ಮಗ ಗಣಪ, ಎರಡನೇ ಪುಟದಲ್ಲಿ ಕಮಲದ ರಂಗ ಉಂಟು. ಉಂಟ, ಅದು ನೀರು ಅಭ್ಯಾಸ ಮಾಡುವಾಗ ಆ ಪಾಠದಲ್ಲಿ ಇದ್ದದ್ದು. ಈಗ ಈಗಿನ ಬದಲಾವಣೆಯಾಗಿದೆ. ಈಗ ಮತ್ತೆ ಮತ್ತೆ ಹೇಳಿಸ್ಬೇಕಿಲ್ಲ. ಅದು ಸರಿ, ಅಂತಹ ಗಣೇಶನನ್ನು ಪೂಜೆ ಮಾಡಬೇಕು ಅಂತಿದ್ರೆ ಸ್ವಸ್ತಿಕ ಇರ್ಬೇಕಾಗಿತ್ತು. ಎಲ್ಲಿತ್ತು? ಇರ್ಲಿಲ್ಲ, ನಾವು ಇರ್ಲಿಲ್ಲ. ದೇವೇಂದ್ರ ಹೇಳಿಲ್ಲ ನಮ್ಮಲ್ಲಿ, ಅವನಿಗೆ ಗಮನಕ್ಕೆ ಬರ್ಲಿಲ್ಲ. ನೀವು ಆ ಸಿದ್ಧತೆಯಲ್ಲಿ ಬರಲಿಲ್ಲ. ಇಲ್ಲ, ಬಿಡಿ, ವ್ಯವಸ್ಥೆ ಆಗಬೇಕು ಅಂತಿದ್ರೆ ಅವನ ಆರಾಧನೆ ಮಾಡಬೇಕು, ಅವನನ್ನು ಸಂತುಷ್ಟಿಗೊಳಿಸಬೇಕು. ಅದಕ್ಕಾಗಿ ಒಂದ್ಸಲ ಎಲ್ಲರೂ ಕೈ ಜೋಡಿಸಿ ಅವನ ಪ್ರಾರ್ಥನೆ ಮಾಡುವ. ಗಜಾನನಂ ಗಜ್ಜಿಯಾನನಂ, ಯಾರ ಮುಖದಲ್ಲಿ ನೀವೇಳಿದ್ದು? ಕಜ್ಜಿಯಾನನಂ, ಕಜ್ಜಿಯಲ್ಲಪ್ಪ, ಗಜಾನನಂ, ಆನೆ ಮುಖದವ. ಗಜಾನನಂ ಭೂತ ಗಣಾದಿ ಸೇವಿತಂ, ಅಂಬು ಭೂತ ತಗಣೆ ಸೇವಿತಂ. ಗಜನ ಅಂಬು ತಂಗ
ಗಣಾದಿ ಸೇವಿತಂ ಗಣಾದಿ ಸೇವಿತಂ ಕಪಿತ್ಥ ಜಂಭೂ ಪರಸಾರ ಭಕ್ಷಿತಂ ಕಾಪಿ ಪಿತ್ತ ಚಂಬು ಪಲ್ಯ ಸಾರು ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಉಮಾಸುತಂ ಶೋಕ ವಿನಾಶ ಕಾರಣಂ ಉಮ್ಮನಿ ಒತ್ತಲಿಕ್ಕಿಲ್ವ ಉಮಾಸುತ ಶೋಕ ವಿನಾಶ ಕಾರಣಂ ನಮಾಮಿ ನನ್ನ ಮಾಮಿ ಯಾರು ನನ್ನ ಮಾಮಿ ನಮಾಮಿ ನಮಾಮಿ ವಿಘ್ನೇಶ್ವರ ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ ಪಾದ ಪಂಕಜಂ ಅವರ ಗುರುತು ಒಂದು ಉಂಟು ಅವನಿಗೆ ಪಾದ ಪಂಕಜ ಇದು ಗಣೇಶನ ಸ್ಥಿತಿ ಹಾಗೆ ಇನ್ನು ಉಂಟು ಮುದಾಕರ ಹೋದ ಸಾವಿ ನೀವೆಲ್ಲ ಇರಿ ಕೂರ್ಮನಾಗಿ ಪರ್ವತವನ್ನು ಮೇಲಕ್ಕೆ ಹಾರಿದ್ಯಾಕೆ ನೀನು ಹಾರಿದ್ದೀನಿ ಅಂತ ಹೇಳಿ ನಾನು ಹಾರಿದ್ದು
ಗೊತ್ತಾಯ್ತು, ತಲೆಭಾಗ ಆಗಬೇಕು, ತಲೆಭಾಗ ಆಗಬೇಕು, ತಲೆಭಾಗ ವಿಷಯ ಗೊತ್ತಾಗಲಿಲ್ಲ. ಎಂತದಕ್ಕೆ ತಲೆಭಾಗ ಮಾಡ? ಅದಲ್ಲ, ಈ ದೇವೇಂದ್ರ ಹೇಳಿದಾಗೆ ಕೇಳ್ತೇನೆ ಅಂತ ಹೇಳಿ ಇಲ್ಲಿ ಮೋಸ ಮಾಡಿಬಿಟ್ಟ. ದೇವೇಂದ್ರ ಹೌದು, ತಪ್ಪಿದ ತಪ್ಪಿದ ನಿನಗೆ ವಿಷಯ ಗೊತ್ತಾಗ್ಲಿಲ್ಲ. ನೀನ್ ನೋಡ್ತಾ ಇದ್ದೆ, ಕೈ ಹಾಕ್ಲಿಲ್ಲ ನೀನು? ಹಾಕಿದ್ಯಾ? ಅಲ್ಲೇ ಹಾಕಿದ್ದು. ಮೊದಲೇ ಹೇಳ್ತೇನೆ, ನಿಮ್ಮಲ್ಲಿ ವಿರೋಧ ಇದ್ದದ್ದು ಹೌದು, ಅಲ್ಲಿಯವರೆಗೆ ಮಾತ್ರ. ಈ ಕೆಲಸದಲ್ಲಿ ವಿರೋಧ ಇರಕ್ಕೂಡದು. ಅವ ಹೇಳಿದಾಗ ಮಾಡ್ಲಿಲ್ಲ ಯಾಕೆ? ನೀವು ಯೋಚನೆ ಮಾಡಿದ್ದೇವೆ. ಏನು ಹೇಳ್ತೀರಾ? ನಾವು ಹಿರಿಯ ಭಾಗಿಗಳು ಹೌದಾ? ನೀವು ದೊಡ್ಡವರು, ಹಿರಿಯ ಭಾಗ. ದೇವತೆಗಳು ಸಣ್ಣವರು ಹೌದಾ? ಹೌದು. ಈಗ ಹಾವಿನಲ್ಲಿ ದೊಡ್ಡದು ತಲೆ ಹೌದಾ? ಹೌದು. ಬಾಲ ಸಣ್ಣದು ಹೌದಾ? ಈಗ ನೀವು ಯೋಚನೆ ಮಾಡಿ, ದೊಡ್ಡವರು ದೊಡ್ಡದನ್ನೇ ಹಿಡಿಬೇಕಲ್ಲದ ಸಣ್ಣದೊಂದು ಹಿಡಿಲಿಕ್ಕೆ ಆಗ್ತದ ಅಲ್ವಾ? ಅಪ್ಪ, ನಮ್ಮ ಗಣೇಶನಿಗೆ ಒಂದು ಕೊರತೆ ಅಲ್ವಾ? ಈ ದೇವೇಂದ್ರ ಹೋಗಿ ದೊಡ್ಡದಾದಂತ ತಲೆಭಾಗಕ್ಕೆ ಕೈ ಹಾಕಿದ್ದೆ. ನಾಯಿ ಬೇಕು, ನಾಯಿ ಬೇಕು, ಹೋರಾಟ ಹೋರಾಟ, ನಾಯಿಗಾಗಿ ಹೋರಾಟ ಹೋರಾಟ ಹೋರಾಟ, ನಾಯಿಗಾಗಿ ಹೋರಾಟ. ಅಂತೂ ಆದಷ್ಟು ಬೇಗ ಮುಗಿಬೇಕಾಗಿತ್ತು. ನಿಮಗೆ ಬೇಕಾದ ಅದನ್ನು ಇಲ್ಲಿ ಯಾಕೆ ಕೇಳುವ? ಆಗಲೇ ತಕ್ಕೊಂಡು ಹೋಗ್ಬೋಯ್ತು. ನಾಯಿ ಬೇಕು, ನಿಮ್ಮೊಂದಿಗೆ ನಾವಿದ್ದೇವೆ. ನಾಯಿ ಬೇಕು, ನ್ಯಾಯ ಬೇಕು. ಓ, ನ್ಯಾಯವನ್ನು ಹಾಗೆ ಹೇಳೋದು? ಇಲ್ಲದಿದ್ರೆ ತಕಣಿ ಮುಸ್ಕಾಯ, ತರಣಿ ಮುಸ್ಕಾಯ, ತಕಣಿ ಮುಸ್ಕಾಯ. ನಿಮ್ಮ ಬೆಂಬಲ, ಈಗ ಕೊಟ್ಟ ಬೆಂಬಲವನ್ನು ಹಿಂತೆಗೆದುಕೊಳ್ಳಲಾಗುವುದು. ಬೆಂಬಲ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ತಡಿ ತಡಿ, ವ್ಯವಸ್ಥೆ ಮಾಡೋಣ. ಕೆಲಸ ಮಾಡಿ, ಚಿಕ್ಕ ಮಾಡಬೇಡಿ, ಸಮಾಧಾನ ತಂದುಕೊಳ್ಳಿ. ವ್ಯವಸ್ಥೆ ನಾನು ಮಾಡ್ತೇನೆ. ಹಾಟ ನಿಮಗೆ? ನನಗೆ ಹಾಟ ಆಗಿದೆ ಅಲ್ಲ. ನಾನು ಕೈ ಹಾಕಿದ್ದು ಹೌದು, ತಲೆಭಾಗ ಹಿಡಿದು ತಿಳಿಯದೆ ತಿಳಿಯದೆ ಆಗ್ತದೆ. ಹಾಗೇನು ಹಾಟ ಇಲ್ಲ. ಹಾಟ ನಮಗೆ ಬೇಡ ಅಲ್ಲ. ಹಾಗಿದ್ರೆ ನೀನು ಒಳ್ಳೆಯವನ್, ಒಳ್ಳೆಯವನಾಗಿ ವ್ಯವಹಾರ ಮಾಡಿ. ಮಾತು ಕೇಳ್ತೀಯಲ್ಲ, ಅವ್ರು ಯಾರು? ಅವರು ದೊಡ್ಡವರು. ಕೇಳು ಕೇಳು, ಅವರು ದೊಡ್ಡವರು, 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 ದೊಡ್ಡವರು. ಕೇಳು ಕೇಳು, ಅವರು ಹಿರಿಯರು, ಹಿರಿಯರು. ಕೇಳು ಕೇಳು, ಸಣ್ಣವರು, ಸಣ್ಣವರು. ಅವರು ಹೇಳಿದ ಹಾಗೆ ನೀನು ವರ್ತಿಸತಕ್ಕ ಹಾಗಿನ ತಲೆ. ಅವರು ಹಿರಿಯವರು, ತಾವು ಹಿಡಿಬೇಕು, ನಾವು ಹಿಡಿಬೇಕು, ತಲೆ ಹಿಡಿಬೇಕು. ನೀವು ಹಿರಿಯರಾದ ಕಾರಣ ನೀವು ಬಾಣವನ್ನೇ ಹಿಡಿಯಿರಿ, ಬಾಲ ಹಿಡಿಯಬೇಕು. ನಾನಿನ್ನು ಬಾಲ ಮಾತ್ರ ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಆಗುದಿ ಆಗ ಬರ್ತೀನಿ. ತಲೆಯ ಭಾಗ ಮುಂದೆ 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 ಹೋಗುತ್ತದೆ, ಮುಂದೆ ತಲೆ ಹೋಗುತ್ತದೆ, ಹೋಗುತ್ತದೆ. ಸರಿ, ನೀನು ಬಾಲವ ಹಿಡಿಬೇಕು. ಹಿಡಿಯುತ್ತಂತಲ್ಲ ಎಂತವರೆ ಒಪ್ಪುದ? ಒಪ್ಪಿ ಆಗ್ಲಿಕ್ಕಿಲ್ಲ. ನೀವು ಹೇಳಿದ್ದು ಸರಿಯಾಗಿದೆ ಅಲ್ವಾ? ಮುಂದುವರಿ. ಒಂದೇ ಸಮಾನ ಎಲ್ಲವರು ಒಟ್ಟಿಡುತ್ತಾ ಬಂದ್ಬಿಡುತ್ತಾ ಬೀಳ್ತಾ ಇದ್ದೀರಾ? ಹೌದು. ಏನಾಯ್ತು? ತಲೆ ತಿಗುಳುತ್ತದೆ, ತಲೆ ತಿಗುಳುತ್ತದೆ, ತಿರುಗುವುದು. ಕಾರಣ ವಿಶ್ವ. ಓ, ಕಾಯಿತು ವಿಷ, ಕಾಯಿತು ಆ ಹಾವು. ಹೌದು, ನೀವು ಬಲವಂತವಾಗಿ ಆ ಹಾವನ್ನು ಹಿಡಿದು ಬಲವಂತ ಪತನಕ್ಕೆ ತೊಡಗಿದಾಗ ಹೌದು ಪ್ರಥಮವಾಗಿ ಹಾರಿದ್ದು ವಿಷ. ಪರಿಣಾಮ ಹೀಗಾಗುತ್ತಾ ಇದೆ. ಹಾಗಿದ್ರೆ ಏನು ಮಾಡೋಣ? ಇದ್ರೆ ಉಪಶಮನ ಆಗಬೇಕು. ನಿಲ್ಲಿಕ್ಕಾಗುದಿಲ್ಲ. ಆ ದೇವರ ಅಗತ್ಯ ಇನ್ನೊಬ್ಬರು ದೇವರು ಇದ್ದಾರೆ, ಅವ್ರು ಇಲ್ಲಿ ಬರಬೇಕು. ಇಲ್ಲಿ ಕಾಣಿಸಿಕೊಳ್ಳಿಲ್ಲ, ಅವರ ಉಪಸ್ಥಿತಿ ಇಲ್ಲಿ ಆಗಬೇಕು. ಕೈಲಾಸ ವಾಸನೆ. ಓ, ಕೈಲಾಸ ವಾಸನೆ, ಕೈಲಾಸ ವಾಸನೆ ಬರ್ಬೇಕು. ಆ ಕೈಲಾಸ ವಾಸನೆ ಬರ್ಬೇಕಾ? ಏನ ಕೈಲಾಸ ವಾಸನೆ ಬರ್ಬೇಕು? ಹಾಗಿಲ್ಲ, ಕೈಲಾಸದಲ್ಲಿರುವ ಶಿವ, ಆ ಪರಮೇಶ್ವರ, ಆ ಪಾರ್ವತಿ ರಮಣ, ಅವ ಇಲ್ಲಿಗೆ ಬರ್ಬೇಕು. ಓ, ಅವನು ಅಲ್ಲಿ ಕರ್ಕೊಳ್ಬಾರದು ಅಲ್ಲ. ನಾವು ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡೋಣ. ಶಂಭೋ ಚೆಂಬು, ಶಂಕರ, ಶಂಕರ, ಸದಾಶಿವ, ಸದಾಶಿವ, ಉಂಡಮಾಲ, ಉಂಡಮಾಲ, ಶಂಭು. ಹೌದು ಹೌದು,
ಸರ್ಪಭೂಷಣ ಸರ್ಪಭೂಷಣ ತ್ರಿಶೂಲ ಪಾಣಿ ತ್ರಿಶೂಲ ಪಾಣಿ ಪಾರ್ವತಿ ರಮಣ ಪಾರ್ವತಿ ರಮಣ ಇದು ಊರೆಂಗ ಸರಿಗೆ ಮಾತ್ರ ಕೊಡುದು ಹೆಂಡತಿಗೆ ಕೊಡುದಕ್ಕೆ ಬೇಕಾಗಿ ಈ ರೀತಿ ಮಾಡಿದ್ದ. ಹೌದು, ಇದರ ಅನುಭವ ನಿನಗೆಲ್ಲದ ಆಗಿದೆ. ಆಗದೆ ನಿನ್ನ ಹೆಂಡತಿ ಸೀರೆ ಕೊಡ್ತೀಯ? ನನ್ನ ಹೆಂಡತಿಗೆ ಎಲ್ಲಿಯಾದ್ರೂ ಸೀರೆ ತಂದು ಕೊಡದಿದ್ರೆ ಇದ್ರೆ ಹಿಡಿಯುವುದು ಮಾತ್ರ ಅಲ್ಲ, ಕಿಸುಕ್ಕೆ ತಂದು ಬಿಟ್ಟಾಳು. ಅಮ್ಮ, ಈ ದೇವರ ಕೊರಳು ಹೊತ್ತಿದ್ದು ಯಾಕೆ ಕೊಲ್ಲುವುದಕ್ಕ? ಅಲ್ಲಪ್ಪ, ವಿಷವನ್ನು ಈ ದೇವರು ಉಂಡಿದ್ದ. ಹೌದು, ಆ ವಿಷ ಹೊಟ್ಟೆಗಳಿಗೆ ಹೋಯ್ತು ಅಂತಾದ್ರೆ ಹೊಟ್ಟೆಗಳಂತಹ ಸಕಲ ಜೀವರಾಶಿಗಳು ಅಳಿವಾಗಿ ಹೋದಿತ್ತು. ಲೋಕ ಉಳಿಬೇಕು, ಜೀವರಾಶಿಗಳು ಉಳಿಬೇಕು ಎನ್ನುವ ದೃಷ್ಟಿಯಿಂದ ಅಲ್ಲಿಗೆ ಒತ್ತಿ ಹಿಡಿದ. ಪರವಾಗಿ ಈಗ ಬಣ್ಣ ಬದಲಾಗಿದೆ, ಬಣ್ಣ ಬದಲಾಗಿದೆ. ಹೌದು, ಹೇಗೆ ಕಾಣ್ತದೆ? ನೀಲಿ ಬಣ್ಣ ಕಾಣ್ತಾ ಉಂಟು. ಹೌದಾ? ಆದ್ದರಿಂದ ದೇವರಿಗೆ ಹೊಸ ಹೆಸರು ನೀಲಕಂಠ. ಹೇಗೆ ನೀಲಕಂಠ? ನೀವು ಗಳಿಗೆಗೊಂದು ಮಾತಾಡ್ತೀರಿ. ಆವಾಗ ಹೇಳಿದ್ರು ಪಾರ್ವತಿಯ ಗಂಡ ಅಂತ, ಈಗ ಹೇಳ್ತಾರೆ ನೀಲು ಗಂಡ ಅಂತ. ಹಾಗಿದ್ರೆ ಇವ್ರಿಗೆ ಎಷ್ಟು ಮಂದಿಗೆ ಗಂಡ? ಹಾಗೆಲ್ಲ ನೀಲಕಂಠ, ನೀಲಕಂಠ ನೀಲವಾದ ಕಂಠ ಉಂಟು ದೇವರು. ನೀಲಕಂಠ ಗರಳ ಕೊರಳ, ಗರಳ ಕೊರಳ, ಗರಳ ಕೊರಳ, ಗರಳ ಕೊರಳ ಮಾತ್ರವಲ್ಲ, ವಿಷ ಅಂದ್ರೆ ಎಂತ ವಿಷ? ಅದನ್ನು ನಂದಿ ಬಾಯ್ಕೊಳ್ಳು. ಅದನ್ನು ಈ ದೇವರು ಉಂಡ ಕಾರಣ ನಂಜುಂಡೇಶ್ವರ. ನಮ್ಮ ದೇವರು ಗಂಜಿ ಉಂಡ ಈಶ್ವರ, ನಂಜುಂಡ ಈಶ್ವರ, ಗಂಜಿ ಉಂಡ ಈಶ್ವರ ಅಂತ ಹೊಸ ಹೆಸರು ಇರಿಸಿದ್ದೇವೆ. ದೇವರು ಹೇಗೂ ಬಂದಿದ್ದಾರೆ? ಈ ದೇವರ ಉಪಸ್ಥಿತಿ ನಾವು ಮಾಡುವ ಕೆಲಸಕ್ಕೆ. ಹೌದು, ಅವರ ಅಗತ್ಯ ಬೇಕು. ಅವರು ದೇವರೇ, ನನಗೆ ಬಹಳ ಸಂತೋಷ ಆಯ್ತು. ನೀವು ಇಲ್ಲಿಯವರೆಗೆ ಬಂದಿದ್ದೀರಿ, ಇಲ್ಲಿಯವರೆಗೆ ಬಂದು ನೀವು ಕುಡ್ತಿದ್ದೀರಿ ನೋಡಿ. ವಿಷ ವಿಷ ಕುಡಿದದ್ದು, ವಿಷ ಕುಡ್ತಿದ್ದೀರಿ. ಆ ವಿಷ ಕುಡಿದ ಕಾರಣ ನಾವೆಲ್ಲ ಬದುಕಿದ್ದೇವೆ. ಎಲ್ಲಿಯ ನೀವಿನ್ನು ಹೋಗ್ಬಾರ್ದು, ಈ ಕಾರ್ಯಕ್ರಮ ಮುಖ್ಯದ ಹೋಗ್ಬಾರ್ದು. ಯಾಕೆಂದ್ರೆ ಅಲ್ಲಿ ಇಂಥದ್ದೇ ಬಂದ್ರೆ ಇವರೇ ಕುಡಿಬೇಕಲ್ಲರೆ ನಮ್ಮಿಂದ ಕುಡಿಲಿಕ್ಕೆಲ್ಲ ಸಾಧ್ಯ ಇಲ್ಲ. ಬೇರೆನಾದ್ರೂ ಬಂದ್ರೆ ನಾವು ಕುಡಿತೇವೆ, ನೀವಲ್ಲಿಗೆ ಬರಬೇಕು. ನೀನು ಹೆಸರು ಮೂಕಾಸುರ,
ಕಾಸುರ ನೀವು ಕಾಸುರ ಹಾಗಾಗಲಿ ನೀವು ಒಂದು ವ್ಯವಸ್ಥೆ ಮಾಡಿ ನೀವು ಇಲ್ಲಿ ಆಸೀನರಾಗಬೇಕು ಏನು ನಿನ್ನ ವ್ಯವಹಾರವಿದು ನಿಮ್ಮ ಜೊತೆಯಾಗಿ ಆಗಿಂದ ನಮ್ ದುಡಿಯುತ್ತಾ ಇದ್ದೀವಿ ಹೌದು ನೀವು ಕರೆದಾಗ ಓಡಿಕೊಂಡು ಬಂದಿದ್ದೀರಿ ಹೌದು ಆ ದೇವರು ಈಗ ಬಂದದ್ದು ಅವರಲ್ಲಿ ಮಾತಾಡಿ ಮಾತಾಡಿ ಅವರಿಗೆ ಕೂತ್ಕೊಳ್ಳೋದಕ್ಕೆ ಆಸನ ಏನು ವ್ಯವಸ್ಥೆ ಏನು ಉಪಚಾರ ಏನು ಹೌದು ಆಗ ಬಂದಿರುತ್ತಹ ನನಗೆ ಇಲ್ಲಿ ಅದು ವ್ಯವಸ್ಥೆ ಉಂಟೇನು ನಿನ್ನದು ಕ್ಷಮಿಸಬೇಕು ಅವರನ್ನು ಮೊದಲು ಕುಳಿತುಗೊಳಿಸುವುದಕ್ಕೆ ಕಾರಣ ಉಂಟು ಏನು ಅವರು ಕುಡಿದವರು ಇನ್ನು ಕುಡಿದವರು ಕೆಳಗೆ ಬೀಳುವುದು ಬೇಡ ಕುಡಿಯದೇ ಇದ್ದವರಿಗೆ ಕುಡಿಯದವರಿಗೆ ಪ್ರತ್ಯೇಕ ವ್ಯವಸ್ಥೆ ಅದು ಯಾವ ರೀತಿ ಈ ಬದಿಯಲ್ಲಿ ನಿಮಗೆ ಪ್ರತ್ಯೇಕ ವ್ಯವಸ್ಥೆ ಇಲ್ಲಿ ಬಟ್ಟೆ ಹಾಕಿದ್ದೇನೆ ತೆಗೆದಿದ್ದೇನೆ ಬಟ್ಟೆ ಹಾಕಿದ್ದು ಯಾಕೆ ತೆಗೆದ ಬಟ್ಟೆ ಹಾಕಿದ್ದು ನಿಮ್ಮ ಬಟ್ಟೆಗೆ ಕೊಳೆ ಆಗುತ್ತದೆ ಅಂತ ಹೇಳಿ ತೆಗೆದದ್ದು ನನ್ನ ಬಟ್ಟೆಗೆ ಕೊಳೆ ಆಗುತ್ತದೆ ಎಲ್ಲಿಗೆ ನನಗೆ ನನಗೆ ಅಂತ ಯಾರು ಆ ಬಗ್ಗೆ ಗಲಾಟ ಮಾಡಕೂಡ ಕಾಮದರು ಕೊಡ್ಬೇಕಂತ ಯಾರು ಗೊತ್ತಾ ಋಷಿ ಮುನಿಗಳಿಗೆ ಹೊಂದಕ್ಕೆ ಹೋಗ ಕಲ್ಪವೃಕ್ಷ ಚಂದ್ರ ಬಂದ ಕೂಡಲೇ ಎಲ್ಲರಿಗೆ ಗೊತ್ತಾಗಿದೆ ಚಂದ್ರ ಬಂದ ಕೂಡಲೇ ಏನಾಗ್ತದೆ ನನಗೆ ಬೇಡ ಚಂದ್ರ ನನಗೆ ಚಂದ್ರ ಬೇಡ ಚಂದ್ರ ಬಂದತ್ತೇ ಬಂದದ್ದು ಚಳಿ ಹತ್ತದೆ ಅಪ್ಪಾ ಚಳಿ ಚಳಿಯೇ ಚಳಿ 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 ತಾಳಿ ಎಷ್ಟಂಶು ಶೀತಾಂಶ ಸುಧಾಂಶ ಹುಟ್ಟಿಕೊಂಡು ಬಂದಿದ್ದ ಹೌದು ಬಂದ ಕೂಡ ಎಲ್ಲ ಕಡೆ ಉಂಡಿದ್ದೇನೆ ಶೀತವಾಗ ಯಾರಿಗೆ ಬೇಡ ಅಂತ ಹೇಳುದು ಚೆಲ್ಲ ಬೇಡ ಅಂತ ಹೇಳ್ತಾರೆ ಹೌದು ಆದ್ರೆ ಬೇಕು ಯಾರಿಗೆ ಬೇಕು ಎಲ್ಲಿ ಬೇಕು ಎಲ್ಲಿ ನೋಡಲಿ ದೇವರು ಕುಳಿತಿದ್ದಾರೆ ಅವರಿಗೆ ಚಳಿ ಆಗುದಿಲ್ಲ ಅವ್ರಿಗೆ ಚಳಿಯ ಉಂಟು ಆಗುತ್ತದೆ ಆದ್ರೆ ಈಗ ಏನಾಗಿದೆ ಏನಾಗಿದೆ ವಿಷವನ್ನು ಉಂಡ ಕಾರಣ ಒಂದ್ ರೀತಿಯಾಗಿ ಅವರ ದೇಹದ ತಾಪ ಏರ್ತಾ ಬಿಸಿಯಾಗಿದೆ ಅವರಿಗೆ ಬಿಸಿ ಆಗಿದ ಹೌದು ಓ ಈಗ ಕುಡಿದ ಮೇಲೆ ಬಿಸಿ ಆಗುದಾ ಕೆಲವರೆಲ್ಲ ಬಿಸಿಯಾದ ಮೇಲೆ ಕುಡಿಯುದು ಇವರು ಕುಡಿದ ಮೇಲೆ ಬಿಸಿ ಆದ ಇವನಿಗೆ ಅಂತ ಆ ಬಿಸಿ ತನ್ನಗಾಗಬೇಕು ಅಂತಿದ್ರೆ ಈ ಚಂದ್ರವನ್ನು ಆ ದೇವರಿಗೆ ನಾವು ಸಮರ್ಪಿಸಬೇಕು ಭಕ್ತಿಯಿಂದ ಅಲ್ಲಿ ಕೂತಾಯ್ತಲ್ಲ ಕೂತಾಯ್ತ ಹೌದು ಈಗ ದೇವರಿಗೆ ಹೊಸ ಹೆಸರು ಚಂದ್ರ ಚೂಡ ಶಿವ ಶಂಕರ ಅಷ್ಟು ಉದ್ದಲ್ಲ ಹೇಳಿದ ಪಾರ್ವತಿ ರಮಣ ಚೂಡ ಶಿವ ಶಂಕರ ಅಂತ ಹೇಳಿ ಹಾಗೆ ಚಂದ್ರಶೇಖರ ಚಂದ್ರ ಸುಕರ ಅಪ್ಸರೆ ಆಪು ಸೀರೆ ಆಪು ಸೀರೆ ಗಾಡಿ ಅಪ್ಸರೆಯರು ಆಪು ಸೀರೆ ನನಗೆ ನನಗೆ ಅವರು ಮುಖ ನೋಡಿಕೊಂಡು ನೀವು ಹೊತ್ತು ಕಳಿಬೇಡಿ ಈ ಮಥನ ಕೆಲಸ ಮುಂದುವರಿಯಬೇಕು ಅವರು ಸ್ವಲ್ಪಕ್ಕೆ ಹೋಗಿ ನಾನು ಅವರನ್ನು ಬಿಟ್ಟು ಬರಬೇಕು ನೀವು ಹೋದ್ರೆ ಜನಕ ಬರಬೇಕು ಸರಿಸಿ ನಿಮ್ಮನೆಗೆ ಸಂವಾದ
ಈಕೆಯ ತೊಟ್ಟು ತಲುಪಬಹುದ ಪವಾಳ ಸಾಕು ಸೇರಿಸಿ ನಿಮ್ಮ ಏಕೆ ಸಮಯ